ಓಂ ಶಾಂತಿ. ಮುರುಳಿ ದಿನಾಂಕ 31/8/2022. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಆಗ ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿ ಉಳ್ಳವರಾಗುತ್ತೀರಾ? ಇಂದಿನ ಪ್ರಶ್ನೆ ಆಗಿದೆ. 21 ಜನ್ಮಕ್ಕೋಸ್ಕರ ಸಂಪೂರ್ಣ ಖಜಾನೆಯಿಂದ ಸಂಪನ್ನ ಆಗಲು ಸಾಧನ ಏನಾಗಿದೆ? ಉತ್ತರ: ಅವಿನಾಶಿ ಜ್ಞಾನರತ್ನವನ್ನು ದಾನವಾಗಿ ನೀಡಿ, ಆಗ ಖಜಾನೆಯಿಂದ ಸಂಪನ್ನರಾಗುತ್ತೀರಾ. ಏಕೆಂದರೆ ಈ ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದಾಗಿದೆ. ಎಷ್ಟು ಜಾಸ್ತಿ ಜ್ಞಾನವನ್ನು ನೀವು ದಾನವಾಗಿ ನೀಡುತ್ತೀರೋ, ಎಷ್ಟು ಹೆಚ್ಚು ಸಮಯ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರುತ್ತೀರೋ, ಅಷ್ಟು ನಿಮಗೆ ಖುಷಿಯ ನಶೆ ಸದಾ ಏರಿರುತ್ತದೆ. ಇನ್ನೊಂದು ಪ್ರಶ್ನೆ: ನಮ್ಮಿಂದ ಯಾವುದೇ ಪಾಪದ ಕಾರ್ಯ ನಡೆಯಬಾರದು ಅಂದರೆ ಅದಕ್ಕೋಸ್ಕರ ಯಾವ ಮಾತಿನ ಪತ್ತೆಯನ್ನು ಮಾಡುವ ಅವಶ್ಯಕತೆ ಇದೆ? ಉತ್ತರ: ಅನ್ನದ ಪತ್ತೆಯ ಅವಶ್ಯಕತೆ ಬಹಳಷ್ಟು ಇದೆ. ನಾವು ಊಟ ಮಾಡುವಂತಹ ಆಹಾರದ ಪತ್ತೆಯನ್ನು ಮಾಡುವ ಅವಶ್ಯಕತೆ ಬಹಳಷ್ಟು ಇದೆ. ಪಾಪಾತ್ಮರು ತಯಾರಿಸಿದಂತಹ ಆಹಾರ ನಮ್ಮ ಹೊಟ್ಟೆಯ ಒಳಗಡೆ ಹೋದರೆ ಅದು ಅವಶ್ಯವಾಗಿ ತನ್ನ ಪ್ರಭಾವವನ್ನು ತೋರಿಸುತ್ತದೆ. ಪ್ರತಿಯೊಬ್ಬರೂ ಇರುವಂತಹ ವಾತಾವರಣವನ್ನು ನೋಡಿ ಪರಮಾತ್ಮ ತಂದೆ ಪ್ರತಿಯೊಬ್ಬರಿಗೂ ಸಲಹೆಯನ್ನು ನೀಡುತ್ತಾರೆ. ಓಂ ಶಾಂತಿ. ಇಲ್ಲಿ ಯಾರು ಕುಳಿತಿದ್ದಾರೆ ಮತ್ತು ಯಾರು ಬಂದಿದ್ದಾರೆ? ಜೀವಾತ್ಮರಿಗೆ ಗೊತ್ತಿದೆ. ಆತ್ಮರಾದ ನಾವೆಲ್ಲರೂ ಈ ಸಮಯದಲ್ಲಿ ಪತಿತರಾಗಿದ್ದೇವೆ. ವಿಶೇಷವಾಗಿ ಭಾರತ ಪತಿತಾಗಿದೆ ಮತ್ತು ಇಡೀ ಜಗತ್ತು ಕೂಡ ಪತಿತಾಗಿದೆ. ಎಲ್ಲರೂ ಕೂಡ ಹೇ ಪತಿತ ಪಾವನ ಎಂದು ಕೂಗಿ ಕರೆಯುತ್ತಾರೆ. ಇದು ಪತಿತ ಜಗತ್ತಾಗಿದೆ. ಎಲ್ಲಾ ಆತ್ಮರು ಪತಿತರು ಮತ್ತು ದುಃಖಿಗಳಾಗಿದ್ದಾರೆ. ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ. ಪತಿತ ಪಾವನ ಬೇಹದ್ದಿನ ತಂದೆ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ, ಸರ್ವರ ಸದ್ಗತಿದಾತ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯ ಯಾರಿಂದ ಸಿಕ್ಕಿತು? ಪತಿತ ಪಾವನ ಪರಮಾತ್ಮ ತಂದೆಯ ಮೂಲಕ ನಮಗೆ ತಂದೆಯ ಪರಿಚಯ ಸಿಕ್ಕಿದೆ. ಯಾವಾಗ ಸತ್ಯುಗ ಇತ್ತೋ ಆಗ ರಾಜ, ರಾಣಿ, ಪ್ರಜೆ ಎಲ್ಲರೂ ಪಾವನ ಆಗಿದ್ದರು. ಎಲ್ಲರೂ ಚಿನ್ನದ ಯುಗದಲ್ಲಿ ನಿವಾಸವನ್ನು ಮಾಡುತ್ತಿದ್ದರು. ಈಗ ಮಕ್ಕಳಿಗೆ ಅರ್ಥ ಆಗಿದೆ. ಜೀವಾತ್ಮರಾದ ನಾವು ಇಲ್ಲಿ ಕುಳಿತಿದ್ದೇವೆ. ಆತ್ಮ ಶರೀರದ ಜೊತೆಗೇ ಇದೆ. ಆತ್ಮ ಶರೀರದ ಜೊತೆಗೇ ಇದ್ದು ಸುಖ ಅಥವಾ ದುಃಖವನ್ನು ಅನುಭವ ಮಾಡಬೇಕಾಗುತ್ತದೆ. ಆತ್ಮ ಶರೀರದಲ್ಲಿ ಇಲ್ಲ ಅಂದರೆ ಶರೀರ ಏನನ್ನೂ ಮಾಡಲು ಸಾಧ್ಯ ಆಗುವುದಿಲ್ಲ. ಆತ್ಮ ಶರೀರದಲ್ಲಿ ಇಲ್ಲ ಅಂದರೆ ಶರೀರಕ್ಕೆ ಸುಖ ಅಥವಾ ದುಃಖದ ಯಾವ ಅನುಭವವೂ ಆಗುವುದಿಲ್ಲ. ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಪುನಃ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ. ಆತ್ಮ ಒಂದು ಶರೀರದಿಂದ ಭಿನ್ನಾಗಿ ಇನ್ನೊಂದು ಶರೀರದ ಜೊತೆಗೆ ಸಂಬಂಧವನ್ನು ಜೋಡಣೆ ಮಾಡುತ್ತದೆ. ಏಕೆಂದರೆ ಆತ್ಮ ಚೈತನ್ಯ ಆಗಿದೆ. ಶರೀರ ಜಡ ಆಗಿದೆ. ಜಡ ವಸ್ತುವಿನ ವೃದ್ಧಿ ಆಗುತ್ತದೆ. ಮೊದಲು ಪಂಚತತ್ವದ ಒಂದು ಗೊಂಬೆಯ ನಿರ್ಮಾಣ ಆಗುತ್ತದೆ. ನಂತರ ಪಂಚತತ್ವದ ಶರೀರ ಅನ್ನುವಂತಹ ಗೊಂಬೆಯಲ್ಲಿ ಕರ್ಮೇಂದ್ರಿಯಗಳು ತಯಾರಾಗುತ್ತದೆ. ನಂತರ ಆತ್ಮ ಆ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತದೆ. ಆತ್ಮ ಪ್ರವೇಶವನ್ನು ಮಾಡಿದಾಗ ಶರೀರದಲ್ಲಿ ಚೈತನ್ಯತೆ ಬರುತ್ತದೆ. ಈಗ ನೀವು ಜೀವಾತ್ಮರಾಗಿ ಇಲ್ಲಿ ಕುಳಿತಿದ್ದೀರಾ. ನೀವೀಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಜೀವಾತ್ಮರಾಗಿ ಕುಳಿತಿದ್ದೀರಾ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಮತ್ತು ಪರಮಾತ್ಮ ತಂದೆ ಸದಾ ಪವಿತ್ರ ಆಗಿದ್ದಾರೆ. ಸದಾ ಪಾವನ ಪರಮಾತ್ಮ ತಂದೆ ಆಗಿದ್ದಾರೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿದ್ದಾರೆ. ಮಕ್ಕಳೇ, ನೀವೀಗ ತಂದೆಯಾದ ನನ್ನ ಸಮಾನ ಪಾವನ ಆಗಬೇಕು ಎಂದು. ಆತ್ಮರಾದ ನೀವು ಅಮರರಾಗಿದ್ದೀರಾ. ಮೊದಲು ನೀವು ಶಾಂತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೀರಿ. ಈಗ ನಿಮಗೆ ಗೊತ್ತಿದೆ, ಆತ್ಮರಾದ ನಾವು ಪರಮಾತ್ಮ ಶಿವತಂದೆಯ ಸಮ್ಮುಖಕ್ಕೆ ಬಂದಿದ್ದೇವೆ. ಪರಮಾತ್ಮ ತಂದೆ ಸಾಧಾರಣ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಪರಂಪಿತ ಪರಮಾತ್ಮ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರು ಇಲ್ಲಿ ಕುಳಿತು ಮಕ್ಕಳಿಗೆ ಆದೇಶವನ್ನು ನೀಡಲು ಸಾಧ್ಯ ಇಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ, ಪರಮಾತ್ಮ ಎಂದೂ ಈ ಸೃಷ್ಟಿಗೆ ಬರುವುದೇ ಇಲ್ಲ. ಏಕೆಂದರೆ ಪರಮಾತ್ಮನಿಗೆ ನಾಮವೂ ಇಲ್ಲ, ರೂಪವೂ ಇಲ್ಲ. ಪರಮಾತ್ಮ ತಂದೆ ನಾಮರೂಪದಿಂದ ಭಿನ್ನ ಆಗಿದ್ದಾರೆ ಎಂದು ಜನ ತಿಳಿದುಕೊಂಡಿದ್ದಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಪುನಃ 5000 ವರ್ಷದ ನಂತರ ನಾವು ಪರಮಾತ್ಮ ತಂದೆಯ ಜೊತೆ ಮಿಲನವನ್ನು ಮಾಡುತ್ತಿದ್ದೇವೆ. ಈಗ ನಾವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪರಮಾತ್ಮ ತಂದೆ ಹೇಗೆ ನಮ್ಮನ್ನು ಪಾವನ ಮಾಡುತ್ತಾರೆ ಅನ್ನುವುದು ನಮಗೆ ಗೊತ್ತಿದೆ. ಆತ್ಮ ಪತಿತ ಆಗಿರುವ ಕಾರಣ ನಮಗೆ ಪತಿತ ಶರೀರ ಪ್ರಾಪ್ತಿಯಾಗಿದೆ. ಆತ್ಮ ಪತಿತ ಆಗಿರುವ ಕಾರಣ ಈ ಶರೀರ ಕೂಡ ಪತಿತ ಆಗಿದೆ. ಈಗ ಪುನಃ ನಾವು ಪಾವನ ಆಗಬೇಕು. ಆತ್ಮರಾದ ನಾವು ಮೂಲ ವತನದಲ್ಲಿ ಪಾವನ ಆತ್ಮರಾಗಿದ್ದೆವು.
ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಸ್ವಯಂನ ಜೊತೆ ಸ್ವಯಂ ಜ್ಞಾನದ ಬಗ್ಗೆ ಮಾತನಾಡಿಕೊಳ್ಳುವುದಕ್ಕೆ ವಿಚಾರ ಸಾಗರ ಮಂಥನವನ್ನು ಮಾಡುವುದು ಎಂದು ಹೇಳಲಾಗುತ್ತದೆ. ಈಗ ನಾವು ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು. ಈಗ ಆತ್ಮಕ್ಕೆ ಸ್ವಯಂನ ಪರಿಚಯ ಸಿಕ್ಕಿದೆ. ಆತ್ಮರಾದ ನಾವು ನಿರ್ವಾಣ ಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು. ನಂತರ ನಾವು ಸತ್ಯಯುಗಕ್ಕೆ ಬಂದು ಸುಖದ ಪಾತ್ರವನ್ನು ಅಭಿನಯ ಮಾಡುತ್ತೇವೆ. ನೀವು ಆಲ್ರೌಂಡ್ ಪಾತ್ರಧಾರಿಗಳಾಗಿದ್ದೀರಾ. ಆದ್ದರಿಂದ ಮೊದಲು ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ನಿಮಗೆ ಗೊತ್ತಿದೆ, ಪರಮಾತ್ಮ ಶಿವತಂದೆ ಪ್ರಜಾಪಿತ ಬ್ರಹ್ಮನ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಜೀವಾತ್ಮರಾದ ನೀವು ಶೂದ್ರ ವರ್ಣದಿಂದ ಈಗ ಬ್ರಾಹ್ಮಣ ವರ್ಣಕ್ಕೆ ಬಂದಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಜೀವಾತ್ಮರಾದ ನಿಮ್ಮನ್ನು ಶೂದ್ರ ವರ್ಣದಿಂದ ಈಗ ನಾನು ಬ್ರಾಹ್ಮಣ ವರ್ಣಕ್ಕೆ ಕರೆದುಕೊಂಡು ಬಂದಿದ್ದೇನೆ. ಈಗ ನೀವು ಶೂದ್ರರಿಂದ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ನೀವು ಏಕೆ ಈಗ ಬ್ರಾಹ್ಮಣರಾಗಿದ್ದೀರಾ? ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ನೀವೀಗ ಬ್ರಾಹ್ಮಣರಾಗಿದ್ದೀರಾ. ಸಂಗಮ ಯುಗದಲ್ಲಿ ಮಾತ್ರ ನೀವು ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣರಾಗುತ್ತೀರಾ. ಬ್ರಾಹ್ಮಣರಾದ ನಿಮಗೋಸ್ಕರ ಈ ಸಂಗಮ ಯುಗ ಇದೆ. ಆತ್ಮ ಹೇಳುತ್ತದೆ, ಮೊದಲು ನಾನು ಪಾವನ ಆಗಿದ್ದೆ, ಈಗ ನಾನು ಪತಿತನಾಗಿದ್ದೇನೆ, ಈಗ ಪುನಃ ನಾನೇ ಪಾವನ ಆಗುತ್ತೇನೆ. ಪತಿತ ಪಾವನ ಪರಮಾತ್ಮ ತಂದೆ ಪುನಃ ನಮ್ಮನ್ನು ನೀವು ಬಂದು ಪಾವನ ಮಾಡಿ ಎಂದು ಎಲ್ಲಾ ಆತ್ಮರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ನೀವು ಈ ರೀತಿ ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಿ. ಈಗ ಆತ್ಮರಾದ ನಮಗೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಭೋಜನ ಪ್ರಾಪ್ತಿಯಾಗಿದೆ. ಆತ್ಮರಾದ ನಾವೇ ಪಾವನ ಆಗಿದ್ದೆವು. ಪಾವನ ಆತ್ಮರಾಗಿದ್ದಾಗ ನಾವು ಮುಕ್ತಿಧಾಮದಲ್ಲಿ ನಿವಾಸವನ್ನು ಮಾಡುತ್ತಿದ್ದೆವು. ನಂತರ ನಾವೇ ಸ್ವರ್ಗದಲ್ಲಿ ಬಂದೆವು. ನಂತರ ನಾವು ಇಷ್ಟು ಜನ್ಮವನ್ನು ಪಡೆದುಕೊಂಡು ಕೆಳಗಡೆ ಬೀಳುತ್ತಾ ಬಂದೆವು. ಪುನಃ ಈಗ ನಾವು ಚಿನ್ನದ ಯುಗಕ್ಕೆ ಹೋಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು 5000 ವರ್ಷದ ಮೊದಲು ಕೂಡ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ನಿಮಗೆ ಹೇಳಿದ್ದೆ. ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಎಲ್ಲಾ ಉದ್ಯೋಗ ವ್ಯವಹಾರವನ್ನು ಮಾಡುತ್ತಾ ಕೇವಲ ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಈಗ ನಾವು ಪಾವನ ಆಗಬೇಕು. ಪಾವನ ಆಗಿ ನಾವೀಗ ವಾಪಸ್ ಮನೆಗೆ ಹೋಗಬೇಕು. ಪಾವನ ಜಗತ್ತಿಗೆ ನಾವೀಗ ಮಾಲೀಕರಾಗಬೇಕು. ಈಗ ನಾವು ಕಬ್ಬಿಣದ ಯುಗದಿಂದ ಚಿನ್ನದ ಯುಗಕ್ಕೆ ಹೋಗಬೇಕು. ನಾವೀಗ ಕಬ್ಬಿಣದ ಯುಗದಿಂದ ಚಿನ್ನದ ಯುಗಕ್ಕೆ ಹೋಗುವುದು ಹೇಗೆ ಅನ್ನುವ ಚಿಂತೆ ಸದಾ ನಮಗೆ ಇರಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ಸಹಜ ಯುಕ್ತಿಯನ್ನು ತಿಳಿಸುತ್ತಾರೆ. ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ, ಆಗ ನೀವು ಪಾವನ ಆಗುತ್ತೀರಾ ಎಂದು. ಭಗವದ್ಗೀತೆಯಲ್ಲೂ ಕೂಡ ಮನ್ ಮನಾಭವ ಅನ್ನುವ ಮಹಾವಾಕ್ಯ 2 ಬಾರಿ ಇದೆ. ಹೇ ಮಕ್ಕಳೇ, ದೇಹಾಭಿಮಾನವನ್ನು ತ್ಯಾಗ ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಅಧಿಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಲ್ಲಾ ಶಾಸ್ತ್ರದ ಸಾರವನ್ನು ನಮಗೆ ತಿಳಿಸುತ್ತಿದ್ದಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಈಗ ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಆತ್ಮ ಪವಿತ್ರ ಆಗುತ್ತದೆ. ಪವಿತ್ರ ಆಗಲು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ. ಈಗ ನಾವು ಕಲ್ಲು ಬುದ್ಧಿಯವರಿಂದ ಪಾರಸ ಬುದ್ಧಿಯವರಾಗಬೇಕು. ಗಂಗಾ ಸ್ನಾನವನ್ನು ಮಾಡುವುದರಿಂದ ಯಾರೂ ಪಾವನ ಆಗುವುದಿಲ್ಲ. ಒಂದು ವೇಳೆ ಗಂಗಾ ಸ್ನಾನ ಮಾಡಿದ ತಕ್ಷಣ ಪಾವನ ಆಗಿದ್ದರೆ ಪಾವನ ಆದಂತಹ ಆತ್ಮರು ಈ ಸೃಷ್ಟಿಯಲ್ಲಿ ಇರುತ್ತಿರಲಿಲ್ಲ. ಆದರೆ ಎಲ್ಲರೂ ಕಬ್ಬಿಣದ ಯುಗಕ್ಕೆ ಬರಲೇಬೇಕು. ಎಲ್ಲರೂ ಕಬ್ಬಿಣದ ಸಮಾನ ಆಗಲೇಬೇಕು. ಈಗ ನೀವು ಮೊದಲು ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಕುಳಿತು ಜ್ಞಾನದ ಚಿಂತನೆಯನ್ನು ಮಾಡಬೇಕು. ಹೇಳುತ್ತಾರೆ ತಾನೆ, ಪ್ರಭಾತದ ಸಮಯದಲ್ಲಿ ಎದ್ದು ರಾಮನ ಸ್ಮರಣೆಯನ್ನು ಮಾಡು ಮನಸ್ಸೇ ಎಂದು. ಈಗ ಆತ್ಮ ಹೇಳುತ್ತದೆ, ಹೇ ನನ್ನ ಬುದ್ಧಿ, ಈಗ ನೀನು ಪರಮಾತ್ಮ ತಂದೆಯನ್ನು ನೆನಪು ಮಾಡು ಎಂದು. ಬುದ್ಧಿಯ ಯೋಗವನ್ನು ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡಬೇಕು. ನಾವು ಎಷ್ಟು ಜಾಸ್ತಿ ಬುದ್ಧಿಯೋಗವನ್ನು ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡುತ್ತೇವೆ ಅಷ್ಟು ಕಲ್ಲು ಬುದ್ಧಿಯಿಂದ ನಾವು ಪಾರಸ ಬುದ್ಧಿ ಉಳ್ಳವರಾಗುತ್ತೇವೆ. ಪಾರಸ ಬುದ್ಧಿ ಉಳ್ಳವರನ್ನಾಗಿ ಮಾಡುವಂಥವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬಂದು ನಾನು ನಿಮಗೆ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇನೆ. ಇದು 1 ಸೆಕೆಂಡ್ನ ಮಾತಾಗಿದೆ. ಹೇಗೆ ಡಾಕ್ಟರ್ಗಳು ಔಷಧಿಯನ್ನು ಕೊಡುತ್ತಾರೆ. ಡಾಕ್ಟರ್ಗಳು ಔಷಧಿಯನ್ನು ಕೊಟ್ಟಾಗ ಆಂತರ್ಯದಲ್ಲಿರುವ ಕಾಯಿಲೆ ಸಮಾಪ್ತಿಯಾಗುತ್ತದೆ. ಅದೇ ರೀತಿ ಪರಮಾತ್ಮ ತಂದೆ ಹೇಳುತ್ತಾರೆ, ನೀವೀಗ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ. ನೀವೀಗ ಕೈ ಕಾಲಿನಿಂದ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ. ಕೇವಲ ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಕಲ್ಪದ ಮೊದಲು ಕೂಡ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ್ದೀರಿ. ಕಲ್ಪದ ಮೊದಲು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನಮ್ಮ ವಿಕರ್ಮ ನಾಶ ಆಗಿತ್ತು.
ಕಲ್ಪದ ಮೊದಲು ಪರಮಾತ್ಮ ತಂದೆಯ ನೆನಪಿನಿಂದ ನಮ್ಮ ವಿಕರ್ಮ ಭಸ್ಮ ಆಗಿತ್ತು. ಈಗಲೂ ಕೂಡ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ವಿಕರ್ಮವನ್ನು ಭಸ್ಮ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಇದೇ ರೀತಿ ಕಲ್ಪದ ಮೊದಲೂ ಕೂಡ ಜ್ಞಾನವನ್ನು ತಿಳಿಸಿದ್ದರು. ಈಗಲೂ ಕೂಡ ಪರಮಾತ್ಮ ತಂದೆ ಇದೇ ರೀತಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಈಗ ನೀವು ಪರಮಾತ್ಮ ತಂದೆಯ ನೆನಪಿನಿಂದ ಪಾರಸ ಬುದ್ಧಿ ಉಳ್ಳವರಾಗಬೇಕು. ಪರಮಾತ್ಮ ತಂದೆ ಹೇಳುತ್ತಾರೆ, ನಾನು ಪತಿತ ಪಾವನ ತಂದೆ, ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ನಿಮಗೆ ಶ್ರೀಮತವನ್ನು ನೀಡಲು ಈ ಸೃಷ್ಟಿಗೆ ಬರುತ್ತೇನೆ. ಹೇ ನನ್ನ ಮುದ್ದಿನ ಪ್ರೀತಿಯ ಮಕ್ಕಳೇ, ಈಗ ಆತ್ಮರಾದ ನೀವು ಈ ಕರ್ಮೇಂದ್ರಿಯದ ಮೂಲಕ ತಂದೆಯಾದ ನಾನು ಹೇಳುತ್ತಿರುವ ಜ್ಞಾನವನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ. ಈ ಬ್ರಹ್ಮನ ಮುಖಕ್ಕೆ ಗೋಮುಖ ಎಂದು ಕರೆಯುತ್ತಾರೆ. ಗೋಮುಖ ಅಂದರೆ ಪ್ರಾಣಿಯ ಮುಖ ಅಲ್ಲ, ಗೋಮಾತೆ ಎಂದು ಕರೆಯುತ್ತಾರೆ ತಾನೆ. ಈ ಬ್ರಹ್ಮ ಮಾತೆಯಾಗಿದ್ದಾರೆ. ಈ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಗೋಮುಖ ಆದಂತಹ ಮಾತೆಯ ಮುಖ ಆದಂತಹ ಬ್ರಹ್ಮನ ಮುಖದ ಮೂಲಕ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಇದೇ ಚಿತ್ರವನ್ನು ಮಂದಿರದಲ್ಲಿ ಗೋಮುಖದ ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆಕಳ ಮುಖದಿಂದ ನೀರು ಬರುತ್ತಿರುತ್ತದೆ, ಅದನ್ನೇ ಗೋಮುಖ ಎಂದು ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಆಕಳ ಬಾಯಿಂದ ಯಾವ ನೀರು ಬರುತ್ತದೆಯೋ ಅದನ್ನು ಗಂಗಾಜಲ ಎಂದು ತಿಳಿದುಕೊಂಡಿದ್ದಾರೆ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಈ ಬ್ರಹ್ಮ ಗೋಮಾತೆಯಾಗಿದ್ದಾರೆ. ಈ ಬ್ರಹ್ಮ ದೊಡ್ಡ ಮಾತೆಯಾಗಿದ್ದಾರೆ. ಪರಮಾತ್ಮ ಶಿವ ತಂದೆಗೆ ಯಾರೂ ಮಾತೆ ಇಲ್ಲ, ಈ ಬ್ರಹ್ಮ ತಂದೆಗೂ ಕೂಡ ಯಾರೂ ಮಾತೆ ಇಲ್ಲ. ಸಾಕಾರದಲ್ಲಿ ಮಮ್ಮ ಮಾತೆಯಾದರು, ಆದರೆ ಮಮ್ಮ ನಮ್ಮೆಲ್ಲರಿಗೂ ಮಾತೆಯಾದರು. ಎಲ್ಲಾ ಮಾತೆಯರಿಗೂ ದೊಡ್ಡ ಮಾತೆ ಗೋಮಾತೆ ಈ ಬ್ರಹ್ಮ ಆಗಿದ್ದಾರೆ. ಬ್ರಹ್ಮನ ಮುಖದ ಮೂಲಕ ಜ್ಞಾನದ ಮಳೆ ಸುರಿಯುತ್ತದೆ. ಇನ್ನು ನೀರಿನ ನದಿಯಂತೂ ಎಲ್ಲಾ ಸ್ಥಾನದಲ್ಲೂ ಇದೆ. ಗಂಗೆಗೆ ಪತಿತ ಪಾವನಿ ಎಂದು ಕರೆಯಲು ಸಾಧ್ಯ ಇಲ್ಲ. ಗಂಗಾ ನದಿಯ ದಡದಲ್ಲಿ ಮಂದಿರ ಇದೆ, ಅಲ್ಲಿ ದೇವತೆಯ ಮೂರ್ತಿ ಇದೆ. ದೇವತೆಗಳಿಗೆ ಜ್ಞಾನ ಅಂತೂ ಇಲ್ಲ, ಈಗ ನಿಮಗೆ ಜ್ಞಾನ ಸಿಗುತ್ತದೆ. ಈ ಜ್ಞಾನದ ಮೂಲಕ ನೀವು ದೇವತೆ ಆಗುತ್ತೀರಾ. ದೇವತೆಗಳಿಗೆ ಜ್ಞಾನಿಗಳು ಎಂದು ಕರೆಯುವುದಿಲ್ಲ. ವಿಷ್ಣುವಿಗೆ ಅಲಂಕಾರವನ್ನು ತೋರಿಸುತ್ತಾರೆ, ವಾಸ್ತವದಲ್ಲಿ ಅದು ಬ್ರಾಹ್ಮಣರಾದ ನಿಮ್ಮ ಅಲಂಕಾರ ಆಗಿದೆ. ಈಗ ಮಕ್ಕಳಾದ ನೀವು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು. ಇದರಲ್ಲಿ ಹಿಂಸೆ ಯಾವ ಮಾತು ಇಲ್ಲ, ಇದೆಲ್ಲ ಜ್ಞಾನದ ಮಾತಾಗಿದೆ. ನೀವೀಗ ಜ್ಞಾನದ ಶಂಕುವನ್ನು ಊದಬೇಕು ಮತ್ತು ಈ ನಾಟಕ ಚಕ್ರವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಈ ಚಕ್ರವನ್ನು ನೀವೀಗ ನೆನಪು ಮಾಡಬೇಕು. ಇದು ಸ್ವದರ್ಶನ ಚಕ್ರ ಆಗಿದೆ. ಅವರು ಪುನಃ ಚರಕವನ್ನು ಇಟ್ಟು ಬಿಟ್ಟಿದ್ದಾರೆ. ನೀವೀಗ ಕಮಲ ಪುಷ್ಪದ ಸಮಾನ ಇಲ್ಲೇ ಪವಿತ್ರರಾಗಬೇಕು. ನಿಮ್ಮ ಬಳಿ ಜ್ಞಾನದ ಗದೆ ಇದೆ. ಜ್ಞಾನದ ಗದೆಯ ಮೂಲಕ ನೀವೀಗ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ಇದೆಲ್ಲ ನಿಮ್ಮ ಅಲಂಕಾರ ಆಗಿದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಇದು ನರಕ ಆಗಿದೆ, ಸ್ವರ್ಗ ಆ ಕಡೆ ಇದೆ. ನಾವೀಗ ಮಧ್ಯದಲ್ಲಿ ಸಂಗಮ ಯುಗದಲ್ಲಿ ಇದ್ದೇವೆ. ನದಿ ಮತ್ತು ಸಮುದ್ರ ಸೇರಿದಾಗ ಸಂಗಮ ಎಂದು ಹೇಳುತ್ತಾರೆ. ಆ ಸಂಗಮ ಆಗುವಾಗ ಒಂದು ಕಡೆ ಕೊಳಕು ನೀರು ಇರುತ್ತದೆ, ಇನ್ನೊಂದು ಕಡೆ ಒಳ್ಳೆಯ ನೀರು ಇರುತ್ತದೆ. ಆ ಎರಡೂ ನೀರು ಸೇರಿದಾಗ ಅದರ ಸಂಗಮ ಆಗುತ್ತದೆ. ಅದನ್ನು ನೋಡಲು ಜನ ಹೋಗುತ್ತಾರೆ. ಇಲ್ಲಿ ಜ್ಞಾನದ ಸಾಗರ ಆದಂತಹ ಪರಂಪಿತ ಪರಮಾತ್ಮ ತಂದೆ ಇದ್ದಾರೆ ಮತ್ತು ಕೊಳಕು ನದಿಗಳಾದಂತಹ ನಾವಿದ್ದೇವೆ. ಪರಮಾತ್ಮ ತಂದೆ ಕುಳಿತು ನಮ್ಮನ್ನು ತಮ್ಮ ಸಮಾನ ಪವಿತ್ರ ಮಾಡುತ್ತಿದ್ದಾರೆ. ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಇನ್ನು ಈ ಜ್ಞಾನ ಮಾರ್ಗದಲ್ಲಿ ಕೃಪೆ ಮುಂತಾದ ಮಾತೇ ಇಲ್ಲ. ಟೀಚರ್ ಎಂದಾದರೂ ವಿದ್ಯಾರ್ಥಿಗಳ ಮೇಲೆ ಕೃಪೆಯನ್ನು ತೋರಿಸುತ್ತಾರೇನು? ಟೀಚರ್ಗೆ ಎಂದಾದರೂ ವಿದ್ಯಾರ್ಥಿಗಳು ಮಾಸ್ಟರ್ ನಮ್ಮ ಮೇಲೆ ಕೃಪೆಯನ್ನು ತೋರಿಸಿ ಆಗ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳುತ್ತಾರೇನು? ಟೀಚರ್ ಹೇಳುತ್ತಾರೆ ಶಿಕ್ಷಣವನ್ನು ಕಲಿಯಿರಿ ಎಂದು. ಪರಮಾತ್ಮ ತಂದೆ ಕೂಡ ಹೇಳುತ್ತಾರೆ, ನಾನು ಎಲ್ಲರಿಗೂ ಒಂದೇ ರೀತಿ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತೇನೆ. ಪರಮಾತ್ಮ ತಂದೆಗೆ ನೀವೆಲ್ಲರೂ ಕೂಗಿ ಕರೆಯುತ್ತೀರಾ, ಹೇ ಪತಿತ ಪಾವನ ಬನ್ನಿ ಎಂದು, ಬಂದು ನಮ್ಮೆಲ್ಲರನ್ನು ಪಾವನ ಮಾಡಿ ಎಂದು. ನೀವೆಲ್ಲರೂ ಈ ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದೀರಾ. ಈ ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಪಾತ್ರಧಾರಿಗಳಾಗಿದ್ದರೂ ಕೂಡ ನಿಮಗೆ ಗೊತ್ತಿರಲಿಲ್ಲ. ನಾಟಕದ ರಚಯಿತನ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ನಾಟಕದ ಡೈರೆಕ್ಟರ್ನ ಬಗ್ಗೆ ನಿಮಗೆ ಗೊತ್ತಿರಲಿಲ್ಲ. ಅಂದ ಮೇಲೆ ನೀವೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದೀರಿ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿರುವ ಕಾರಣ ಪಾರಸ ಬುದ್ಧಿಯವರಾಗುತ್ತಿದ್ದೀರಾ. ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡು ಪಾರಸ ಬುದ್ಧಿಯವರಾಗಿದ್ದೀರಾ. ಪರಮಾತ್ಮ ತಂದೆ ಹೇಳುತ್ತಾರೆ, ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕುಳಿತು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ. ಈಗ ಪರಮಾತ್ಮ ತಂದೆ ನಮಗೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ. ಇದರ ಬಗ್ಗೆ ಭಕ್ತಿ ಮಾರ್ಗದಲ್ಲಿ 18 ಅಧ್ಯಾಯದ ಭಗವದ್ಗೀತೆಯನ್ನು ನಿರ್ಮಾಣ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾಟಕದ ಅನುಸಾರ ಶಾಸ್ತ್ರಗಳು ಕೂಡ ನಿರ್ಮಾಣ ಆಗುತ್ತದೆ.
ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು. ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪಾವನ ಆಗಬೇಕು. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನಾವೀಗ ಮಾಲೆಯ ಮಣಿಯಾಗಬೇಕು. ಪರಮಾತ್ಮ ತಂದೆಯ ನೆನಪಿನಿಂದ ನಾವು ಪವಿತ್ರರಾಗುತ್ತೇವೆ. ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತೇವೋ ಅಷ್ಟು ಜಾಸ್ತಿ ನಾವು ಪವಿತ್ರರಾಗುತ್ತೇವೆ. ಈಗ ನಾವು ಎಷ್ಟು ಪವಿತ್ರರಾಗುತ್ತೇವೋ, ಎಷ್ಟು ಅನೇಕರನ್ನು ನಾವು ಪವಿತ್ರರನ್ನಾಗಿ ಮಾಡುತ್ತೇವೋ ಅಷ್ಟು ನಮಗೆ ಖುಷಿಯ ನಶೆ ಸದಾ ಏರಿರುತ್ತದೆ. ಈ ಅವಿನಾಶಿ ಜ್ಞಾನರತ್ನವನ್ನು ನಾವೀಗ ಅನ್ಯರಿಗೆ ದಾನವಾಗಿ ನೀಡಬೇಕು. ಶ್ರೀಮಂತರು ದಾನ ಪುಣ್ಯವನ್ನು ಮಾಡುತ್ತಾರೆ ತಾನೆ, ನೀವೀಗ ಅವಿನಾಶಿ ಜ್ಞಾನರತ್ನವನ್ನು ದಾನ ಮಾಡುವಂತವರಾಗಬೇಕು. ಈ ಒಂದೊಂದು ಜ್ಞಾನರತ್ನ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತದ್ದಾಗಿದೆ. ನೀವೀಗ ಎಷ್ಟು ಜಾಸ್ತಿ ಪವಿತ್ರರಾಗುತ್ತೀರೋ 21 ಜನ್ಮಕ್ಕೋಸ್ಕರ ನೀವು ಅಷ್ಟು ಸಂಪತ್ತಿನಿಂದ ಸಂಪನ್ನರಾಗುತ್ತೀರಾ. ಯಾವಾಗ ನಾವು ಪಾರಸ ಬುದ್ಧಿ ಉಳ್ಳವರಾಗಿದ್ದೆವು ಆಗ ನಾವು ಸುಖ ಶಾಂತಿ ಸಂಪತ್ತುಳ್ಳವರು ಆಗಿದ್ದೆವು. ಯಾವಾಗ ನಮ್ಮ ಬುದ್ಧಿ ಪಾರಸ ಬುದ್ಧಿ ಆಗಿತ್ತೋ ಆಗ ನಮ್ಮ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲವೂ ಇತ್ತು. ಈಗ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಸುಖ ಶಾಂತಿ ಸಂಪತ್ತು ಎಲ್ಲವೂ ಸಮಾಪ್ತಿಯಾಗಿಬಿಟ್ಟಿದೆ. ಈಗ ಪರಮಾತ್ಮ ತಂದೆ ಹೇಳುತ್ತಾರೆ, ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಬೆಳಗ್ಗೆ ಅಮೃತ ವೇಳೆಯಲ್ಲಿ ಎದ್ದು ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಅಮೃತ ವೇಳೆಯ ಸಮಯ ಬಹಳ ಒಳ್ಳೆಯ ಸಮಯ ಆಗಿದೆ. ಅಂಧಕಾರದ ರಾತ್ರಿಯಲ್ಲಿ ಮನುಷ್ಯರು ಘೋರ ಪಾಪವನ್ನು ಮಾಡುತ್ತಾರೆ. ಈಗ ನೀವು ಪಾವನ ಆಗಬೇಕು. ನೀವು 100% ನಿರ್ವಿಕಾರಿಗಳಾಗಿದ್ದೀರಿ. ಈಗ ಆತ್ಮದಲ್ಲಿ ಕಲ್ಮಶ ಸೇರಿಕೊಂಡಿದೆ. ಯೋಗದ ಬಟ್ಟೆಯಿಂದ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಯೋಗದ ಅಗ್ನಿಯಿಂದ ಆತ್ಮದ ಕಲ್ಮಶ ಸಮಾಪ್ತಿಯಾಗುತ್ತದೆ. ಈ ಜ್ಞಾನ ಎಂದೂ ವಿನಾಶ ಆಗುವುದಿಲ್ಲ. ನಾವು ಮಾಡುವ ಯೋಗ ಎಂದೂ ವಿನಾಶ ಆಗುವುದಿಲ್ಲ. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಕೂಡ ಅವರು ಪ್ರಜೆಗಳಾಗುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳಾದ ನೀವು ತಂದೆಯಾದ ನನ್ನ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಿ. ಕಲ್ಪದ ಮೊದಲಿನಂತೆ ಈಗ ನೀವು ತಂದೆಯಾದ ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಿ. ಸತ್ಯಯುಗದಲ್ಲಿ ರಾಜ ಪ್ರಜೆ ಎಲ್ಲರೂ ಇರುತ್ತಾರೆ. ಈಗ ರಾಜರು ತಯಾರಾಗುತ್ತಿದ್ದಾರೆ, ಪ್ರಜೆಗಳು ತಯಾರಾಗುತ್ತಿದ್ದಾರೆ. ಅಜ್ಞಾನ ಕಾಲದಲ್ಲಿ ಯಾರು ದಾನ ಪುಣ್ಯವನ್ನು ಮಾಡುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ರಾಜರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕೆಲವರು ಕರ್ಮಕ್ಕನುಸಾರವಾಗಿ ಬಡವರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಕುಳಿತು ಕರ್ಮ ಅಕರ್ಮ ವಿಕರ್ಮದ ಗತಿಯ ಬಗ್ಗೆ ತಿಳಿಸುತ್ತಿದ್ದಾರೆ. ಸತ್ಯಯುಗದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ. ಏಕೆಂದರೆ ಸತ್ಯಯುಗದಲ್ಲಿ ಮಾಯೆ ಇರುವುದಿಲ್ಲ. ಇದು ರಾವಣ ರಾಜ್ಯ ಆಗಿದೆ. ಸತ್ಯಯುಗ ರಾಮರಾಜ್ಯ ಆಗಿದೆ. ಈಗ ರಾವಣ ರಾಜ್ಯದ ವಿನಾಶ ಆಗುತ್ತದೆ ಮತ್ತು ರಾಮರಾಜ್ಯ ಈಗ ಸ್ಥಾಪನೆ ಆಗುತ್ತಾ ಇದೆ. ಅಂದರೆ ಸತ್ಯಯುಗ ಈಗ ಸ್ಥಾಪನೆ ಆಗುತ್ತಾ ಇದೆ. ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಕನ್ಯರು ಚೆನ್ನಾಗಿ ಜ್ಞಾನವನ್ನು ಅನ್ಯರಿಗೆ ತಿಳಿಸಬೇಕು. ಏಕೆಂದರೆ ಕನ್ಯರು ಬಂಧನ ಮುಕ್ತರಾಗಿದ್ದೀರಾ. ಕನ್ಯೆ ಏನು ಹಣವನ್ನು ನೌಕರಿ ಮಾಡಿ ಸಂಪಾದನೆ ಮಾಡುತ್ತಾರೋ ಅದನ್ನು ತಂದೆ ತಾಯಿ ಊಟ ಮಾಡಲು ಉಪಯೋಗ ಮಾಡುವುದಿಲ್ಲ. ಕನ್ಯೆಯ ಸಂಪಾದನೆಯಿಂದ ತಂದೆ ತಾಯಿ ಜೀವನವನ್ನು ನಡೆಸುವುದಿಲ್ಲ. ತಂದೆ ತಾಯಿ ಕನ್ಯೆಯನ್ನು ಪೂಜೆ ಮಾಡುತ್ತಾರೆ. ಅದೇ ಕನ್ಯೆ ಯಾವಾಗ ವಿಕಾರಕ್ಕೆ ವಶ ಆಗಿ ಮಾತೆಯಾಗುತ್ತಾರೋ ಆಗ ಅವರು ಎಲ್ಲರ ಸಮ್ಮುಖದಲ್ಲೂ ತಲೆಯನ್ನು ಬಾಗಿಸಿ ಸ್ವಯಂ ನಮಸ್ಕಾರ ಮಾಡಬೇಕಾಗುತ್ತದೆ. ಬಲೆ ಕನ್ಯೆ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಏಕೆಂದರೆ ಈ ಜನ್ಮದಲ್ಲಿ ಪತಿತ ತಂದೆ ತಾಯಿಗಳ ಮೂಲಕ ಅವರು ಜನ್ಮವನ್ನು ಪಡೆದುಕೊಂಡಿದ್ದಾರೆ. ಆದ್ದರಿಂದ ದೇವತೆಗಳು ಪಾವನ ಆಗಿದ್ದಾರೆ ಎಂದು ತಿಳಿದುಕೊಂಡು ಕನ್ಯರು ಕೂಡ ದೇವತೆಗಳ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ. ಈಗ ನಿಮಗೆ ಗೊತ್ತಿದೆ, ನಾವೇ ದೇವತೆ ಆಗಿದ್ದೆವು. ನಾವೇ 84 ಪಡೆದುಕೊಂಡು ಪತಿತರಾಗಿದ್ದೇವೆ. ನಾವೇ ಇಳಿಯುವ ಕಲೆಯಲ್ಲಿ ಬಂದಿದ್ದೇವೆ. ಈಗ ನಾವು ಪುನಃ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ಆಗ ನಮ್ಮಿಂದ ಯಾವುದೇ ಪಾಪದ ಕಾರ್ಯ ನಡೆಯಲು ಸಾಧ್ಯ ಇಲ್ಲ. ಪಾಪಾತ್ಮರು ತಯಾರಿಸಿದಂತಹ ಆಹಾರ ನಮ್ಮ ಹೊಟ್ಟೆಯ ಒಳಗಡೆ ಯಾವ ಕಾರಣಕ್ಕೂ ಹೋಗಬಾರದು. ಪಾಪಾತ್ಮರು ತಯಾರಿಸಿದ ಅನ್ನವನ್ನು ನಾವು ಯಾವ ಕಾರಣಕ್ಕೂ ಊಟ ಮಾಡಬಾರದು. ಇಲ್ಲಿ ಪರಮಾತ್ಮ ತಂದೆ ಅನ್ನದ ಪತ್ತೆಯನ್ನು ತಿಳಿಸುತ್ತಿದ್ದಾರೆ. ನೀವು ಅನ್ನದ ಪತ್ತೆಯನ್ನು ಮಾಡದೇ ಇದ್ದರೆ, ಆಹಾರದ ಪತ್ತೆಯನ್ನು ಮಾಡದೇ ಇದ್ದರೆ, ನೀವು ಪಾಪಾತ್ಮರ ಕೈಯಿಂದ ಊಟ ಮಾಡಿದರೆ ಆ ಅನ್ನದ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ. ಆದರೆ ಕೆಲವೊಮ್ಮೆ ಮಕ್ಕಳ ವಾತಾವರಣವನ್ನು ನೋಡಬೇಕಾಗುತ್ತದೆ. ಕೆಲವೊಮ್ಮೆ ಮಕ್ಕಳು ಇರುವಂತಹ ವಾತಾವರಣವನ್ನು ತಂದೆ ನೋಡುತ್ತಾರೆ. ಕೆಲವರ ಜೀವನದಲ್ಲಿ ಕರ್ಮದ ಲೆಕ್ಕಾಚಾರ ಇರುತ್ತದೆ. ಅವರ ಮನೆಯವರು ಅವರಿಗೆ ಸಪರೇಟ್ ಆಗಿ ಅಡಿಗೆಯನ್ನು ತಯಾರು ಮಾಡಲು ಬಿಡುವುದಿಲ್ಲ. ಅಂಥವರು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಊಟ ಮಾಡಿ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಪರಮಾತ್ಮ ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವು ಊಟ ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದನ್ನು ನೀವು ಮರೆತು ಹಾಗೆ ಊಟ ಮಾಡಿದರೆ ಆ ಆಹಾರದ ಪ್ರಭಾವ
ಅವಶ್ಯವಾಗಿ ನಿಮ್ಮ ಮೇಲೆ ಆಗುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ನೀವು ಪರಮಾತ್ಮ ತಂದೆಯ ಸಮೀಪಕ್ಕೆ ಹೋಗುತ್ತೀರಾ? ಪರಮಾತ್ಮ ತಂದೆಯನ್ನು ನಾವು ಸದಾ ನೆನಪು ಮಾಡುತ್ತಿದ್ದರೆ ನಾವು ಪರಮಾತ್ಮ ತಂದೆಯ ಸಮೀಪದಲ್ಲೇ ಇರುತ್ತೇವೆ. ಈಗ ನೀವೆಲ್ಲರೂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಡೈರೆಕ್ಟ್ ಆಗಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಹೇ ಮಕ್ಕಳೇ, ಹೇ ಮಕ್ಕಳೇ ಎಂದು ಪರಮಾತ್ಮ ತಂದೆ ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ. ಅಂದ ಮೇಲೆ ನಾವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅಥವಾ ನೆನಪು ಮಾಡದೇ ಇರಿ, ಅದು ನಿಮ್ಮ ಇಷ್ಟ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ಅವಶ್ಯವಾಗಿ ತಂದೆಯ ಮೂಲಕ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಯಾರು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅವರು ತಂದೆಯ ಮೂಲಕ ಅವಶ್ಯವಾಗಿ ಫಲವನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಪ್ರತಿಯೊಂದು ಜ್ಞಾನದ ಮಾತನ್ನು ಹೇಳುತ್ತಾರೆ. ಇದು ಡೈರೆಕ್ಟ್ ಆದ ಮಾತಾಗಿದೆ. ಈಗ ನಿಮಗೆ ಅರ್ಥ ಆಗಿದೆ. ಇದು ಹಾಸ್ಪಿಟಲ್ ಆಗಿದೆ. ಇದು ಆರೋಗ್ಯ ಮತ್ತು ಸಂಪತ್ತನ್ನು ಪಡೆದುಕೊಳ್ಳುವಂತಹ ವಿಶ್ವವಿದ್ಯಾಲಯ ಆಗಿದೆ. ಇಲ್ಲಿ ಕೇವಲ 3 ಹೆಜ್ಜೆ ಭೂಮಿ ಬೇಕು. 3 ಹೆಜ್ಜೆ ಭೂಮಿ ಇದ್ದರೆ ಸಾಕು. ಬೇಹದ್ದಿನ ತಂದೆ ಅಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಸುತ್ತಾರೆ. ಬೇಹದ್ದಿನ ತಂದೆಯನ್ನು ನೋಡಿ ಹೇಗೆ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಬಹಳಷ್ಟು ನಿರಹಂಕಾರಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಷ್ಟೊಂದು ನಿರಹಂಕಾರಿಯಾಗಿದ್ದಾರೆ ನೋಡಿ. ಪರಮಾತ್ಮ ತಂದೆ ಪತಿತ ಶರೀರ ಮತ್ತು ಪತಿತ ಜಗತ್ತಿನಲ್ಲಿ ಕುಳಿತು ಮಕ್ಕಳನ್ನು ಪಾವನ ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಿದ್ದಾರೆ. ಮಕ್ಕಳು ಪುನಃ ತಂದೆಯ ಮೂಲಕ ಸ್ವಯಂನ ಆಸ್ತಿಯನ್ನು ಪಡೆದುಕೊಳ್ಳಿ. ನಾವೀಗ ಸಾಕ್ಷಿಯಾಗಿ ಎಲ್ಲವನ್ನೂ ನೋಡುತ್ತಿದ್ದೇವೆ. ಯಾರ್ಯಾರು ಬಹಳ ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಎಂದು ತಂದೆ ಸಾಕ್ಷಿಯಾಗಿ ನೋಡುತ್ತಾರೆ. ಇಲ್ಲಿ ಜ್ಞಾನವನ್ನು ಹೇಳಲು 3 ಹೆಜ್ಜೆ ಭೂಮಿ ಬೇಕು. ಕಲ್ಕತ್ತಾದಲ್ಲಿ ಪರಮಾತ್ಮ ತಂದೆಯ ಸೆಂಟರ್ ಇದೆ. ಆ ಸೆಂಟರ್ನ ಮೂಲಕ ಎಷ್ಟೋ ಆತ್ಮರ ಕಲ್ಯಾಣ ಆಗುತ್ತಾ ಇದೆ. ನೀವೀಗ ಪರಸ್ಪರ ಸೇರಿ ಸೆಂಟರ್ ಅನ್ನು ನಡೆಸಬೇಕು. ಆಗ ನಿಮಗೆ ಶ್ರೇಷ್ಠ ಪದವಿ ಸಿಗುತ್ತದೆ. ಕ್ಲಾಸ್ ಹಾಲ್ನಷ್ಟು ದೊಡ್ಡ ರೂಮ್ ಇದ್ದರೆ ಸಾಕು. ಅಲ್ಲಿ ನೀವು ಜ್ಞಾನದ ಕ್ಲಾಸ್ ಅನ್ನು ಮಾಡಬಹುದು. ಅಂದರೆ ಆ ಕ್ಲಾಸ್ ಹಾಲ್ನಲ್ಲಿ ನೀವು ಎಲ್ಲರಿಗೂ ಜ್ಞಾನವನ್ನು ತಿಳಿಸಿದರೆ ಸಾಕು. ಈಗ ನಾವು ಚಿನ್ನದ ಯುಗಕ್ಕೆ ಹೋಗಬೇಕು. ಚಿನ್ನದ ಯುಗಕ್ಕೆ ಹೋಗಲು ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಬೇರೆ ಯಾವ ಉಪಾಯವೂ ಇಲ್ಲ. ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಿ ಮತ್ತು ಅನ್ಯರ ಕಲ್ಯಾಣವನ್ನು ಮಾಡಿ. ನೀವೀಗ ಈ ಆತ್ಮಿಕ ಹಾಸ್ಪಿಟಲ್ ಅನ್ನು ತೆರೆಯಿರಿ. ಆಗ ಅನೇಕರ ಆಶೀರ್ವಾದ ನಿಮಗೆ ಸಿಗುತ್ತದೆ. ಮನುಷ್ಯರು ಅನ್ಯರಿಗೋಸ್ಕರ ಕಾಲೇಜನ್ನು ತೆರೆಯುತ್ತಾರೆ. ಯಾರು ಕಾಲೇಜನ್ನು ತೆರೆಯುತ್ತಾರೋ ಅವರು ಸ್ವಯಂ ಅಲ್ಲಿ ಶಿಕ್ಷಣವನ್ನು ಕಲಿಯುವುದಿಲ್ಲ. ಯಾರು ಅನ್ಯರಿಗೋಸ್ಕರ ಕಾಲೇಜನ್ನು ತೆರೆಯುತ್ತಾರೋ ಮುಂದಿನ ಜನ್ಮದಲ್ಲಿ ಅವರು ಬಹಳಷ್ಟು ವಿದ್ಯಾವಂತರಾಗಿರುತ್ತಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಭಲೆ ನೀವು ಬಡವರಿರಬಹುದು ಅಥವಾ ಶ್ರೀಮಂತರಿರಬಹುದು, 3 ಹೆಜ್ಜೆ ಭೂಮಿಯ ವ್ಯವಸ್ಥೆಯನ್ನು ಮಾಡಿ. ಅಲ್ಲಿ ಕುಳಿತು ಜ್ಞಾನ ಮತ್ತು ಯೋಗವನ್ನು ಕಲಿಸಬೇಕು. ಅಲ್ಲಿ ಕುಳಿತು ಕಲ್ಲು ಬುದ್ಧಿಯ ಮನುಷ್ಯರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡಬೇಕು. ಜಗತ್ತಿನ ಜನ ಹೇಳುತ್ತಾರೆ, ಈ ಬ್ರಹ್ಮ ಕುಮಾರಿಯರು ನಮ್ಮನ್ನು ಅಣ್ಣ ತಂಗಿಯನ್ನಾಗಿ ಮಾಡುತ್ತಾರೆ. ವಿಷದ ಆಸ್ತಿಯನ್ನು ಇವರು ಬಿಡಿಸುತ್ತಾರೆ ಎಂದು. ವಿಕಾರ ಅನ್ನುವ ವಿಷವನ್ನು ಬಿಟ್ಟರೆ ಜಗತ್ತು ಹೇಗೆ ನಡೆಯುತ್ತದೆ ಎಂದು ಜನ ಹೇಳುತ್ತಾರೆ. ಈಗ ಮಕ್ಕಳಿಗೆ ಗೊತ್ತಿದೆ, ಹೊಸ ಜಗತ್ತಿನಲ್ಲಿ ಭೋಗ ಬಲ ಇರುವುದಿಲ್ಲ. ಸತ್ಯಯುಗದಲ್ಲಿ ಭೋಗ ಬಲ ಇರುವುದಿಲ್ಲ. ಸತ್ಯಯುಗದಲ್ಲಿ ಯೋಗದ ಶಕ್ತಿಯಿಂದ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಈಗ ನೀವು ಹೊಸ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಬೆಳಗ್ಗೆ ಅಮೃತ ವೇಳೆಗೆ ಏಳುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು. ಬೆಳಗ್ಗೆ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಜ್ಞಾನದ ವಿಚಾರ ಸಾಗರ ಮಂಥನವನ್ನು ಅವಶ್ಯವಾಗಿ ಮಾಡಬೇಕು. ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ 1/2 ಗಂಟೆ 3/4 ಗಂಟೆ ಕುಳಿತು ಸ್ವಯಂನ ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು. ಅಮೃತ ವೇಳೆಯ ಸಮಯದಲ್ಲಿ ಬುದ್ಧಿಯನ್ನು ಜ್ಞಾನದಿಂದ ಭರ್ಪೂರ್ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಅನೇಕರ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ 3 ಹೆಜ್ಜೆ ಭೂಮಿಯಲ್ಲಿ ಈಶ್ವರ್ಯ ಕಾಲೇಜ್ ಅಥವಾ ಈಶ್ವರ್ಯ ಹಾಸ್ಪಿಟಲ್ ಅನ್ನು ತೆರೆಯಬೇಕು. ಪರಮಾತ್ಮ ತಂದೆಯ ಸಮಾನ ನಿರಹಂಕಾರಿಯಾಗಿ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ, 4 ಸಬ್ಜೆಕ್ಟ್ನಲ್ಲಿ ಪ್ರತಿದಿನ ಯಾವುದಾದರೂ ಒಂದು ನವೀನತೆಯ ಅನುಭವವನ್ನು ಮಾಡುವಂತಹ ತೀವ್ರ ಪುರುಷಾರ್ಥಿಗಳಾಗಿ. ಜ್ಞಾನದಲ್ಲಿ ನವೀನತೆಯ ಅರ್ಥವೇ ಆಗಿದೆ ತಿಳುವಳಿಕೆ ಉಳ್ಳವರಾಗಿ ನಡೆದುಕೊಳ್ಳುವುದು. ಅಂದರೆ ನಮ್ಮಲ್ಲಿ ಏನೆಲ್ಲ ಅವಗುಣ ಇದೆಯೋ ಅದನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾ ಹೋಗುವುದು. ಯೋಗದ ಪ್ರಯೋಗದಲ್ಲಿ ನವೀನತೆ ಅಂದರೆ ಯೋಗದ ಪರ್ಸೆಂಟೇಜ್ ಅನ್ನು ವೃದ್ಧಿ ಮಾಡಿಕೊಳ್ಳುವುದು. ಅದೇ ರೀತಿ 4 ಸಬ್ಜೆಕ್ಟ್ನಲ್ಲಿ
ಸ್ವಯಂನ ಪ್ರಗತಿಯಲ್ಲಿ ನವೀನತೆಯ ಅನುಭವವನ್ನು ಮಾಡಬೇಕು, ವಿಧಿಯಲ್ಲಿ ನವೀನತೆಯ ಅನುಭವವನ್ನು ಮಾಡಬೇಕು, ಪ್ರಯೋಗದಲ್ಲಿ ನವೀನತೆಯ ಅನುಭವವನ್ನು ಮಾಡಬೇಕು, ಸೇವೆಯಲ್ಲಿ ನವೀನತೆಯ ಅನುಭವವನ್ನು ಮಾಡಬೇಕು, ಅನ್ಯರನ್ನು ಸಹಜ ಯೋಗಿಯನ್ನಾಗಿ ಮಾಡುವಾಗಲೂ ನವೀನತೆಯ ಅನುಭವವನ್ನು ಮಾಡಬೇಕು ಮತ್ತು ಯೋಗದ ಪರ್ಸೆಂಟೇಜ್ ಅನ್ನು ವೃದ್ಧಿ ಮಾಡಿಕೊಳ್ಳುವ ಮಾತಿನಲ್ಲೂ ನವೀನತೆಯ ಅನುಭವವನ್ನು ಮಾಡಬೇಕು. ಈ ಎಲ್ಲಾ ಅನುಭವವನ್ನು ಮಾಡುವುದಕ್ಕೆ ತೀವ್ರ ಪುರುಷಾರ್ಥಿ ಆಗುವುದು ಎಂದು ಕರೆಯಲಾಗುತ್ತದೆ. ತೀವ್ರ ಪುರುಷಾರ್ಥಿಗಳಾದಾಗ ಪರಮಾತ್ಮ ತಂದೆಯ ಸಮೀಪತೆಯ ಅನುಭವ ಆಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ, ಪವಿತ್ರತೆಯ ಅಧಿಕಾರ ಬಹಳ ದೊಡ್ಡ ಪರ್ಸನಾಲಿಟಿ ಆಗಿದೆ. ಪವಿತ್ರತೆಯ ಅಧಿಕಾರವೇ ಬಹಳ ದೊಡ್ಡ ವ್ಯಕ್ತಿತ್ವ ಆಗಿದೆ. ನಾವೀಗ ಪವಿತ್ರತೆಯ ವ್ಯಕ್ತಿತ್ವ ಉಳ್ಳವರಾಗಬೇಕು, ಆಗ ನಾವು ಬಹಳ ದೊಡ್ಡ ಅಧಿಕಾರಿಗಳಾಗಿ ಬಿಡುತ್ತೇವೆ. ಪವಿತ್ರತೆ ಬಹಳ ದೊಡ್ಡ ಪರ್ಸನಾಲಿಟಿ ಆಗಿದೆ. ಈಗ ಸಂಪೂರ್ಣ ಪವಿತ್ರರಾಗಿ ಪವಿತ್ರತೆಯ ಅಧಿಕಾರ ಉಳ್ಳವರಾಗಬೇಕು. ಒಳ್ಳೆಯದು. ಓಂ ಶಾಂತಿ.